ಹಲೋ ಫ್ರೆಂಡ್ಸ್, ಇವತ್ತೇನು ಸ್ಪೆಷಲ್? ಹುಳಿ ಮೆಣಸಿನಕಾಯಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಬನ್ನಿ, ನೀವಿನ್ನೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹುಣಸೆಕಾಯಿ ತೊಗೊಂಡಿದ್ದು, ದೋರ್ಗಾಯಿ ತೊಗೊಂಡಿದ್ದೀನಿ, ಒಂದು ಎರಡು ಮೂರು ಸರಿ ತೊಳೆದು ಇವಾಗ ಬೇಯ್ಸಕ್ಕೆ ಇಟ್ಕೋತೀನಿ. ಇದು ಒಂದು ಕುದಿ ಕುದ್ರೆ ಸಾಕು. ಇದಿಗೆ ಬೆಂದಿದೆ, ಇದು ತಣ್ಣಗಾದ್ಮೇಲೆ ಚೆನ್ನಾಗಿ ಮಸ್ಕೋತಿದ್ದೀನಿ ಅದನ್ನು. ಇವಾಗ ಇದನ್ನು ಸೋಸ್ಕೊಳ್ಳೋಣ. ಇದನ್ನು ಒಂದು ಸರಿ ಇದು ಸೋಸ್ಕೊಂಡಿದ್ದೀನಿ, ಇನ್ನೊಂದು ಸರಿ ಕೂಡ ಸೋಸ್ಕೋತೀನಿ ನಾನು. ಇದಾಗಿದೆ. ಇದು ಒಂದೆರಡು ಮೂರು ಸ್ಪೂನ್ ಮೆಂತ್ಯ ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಸಾಸಿವೆ ಕೂಡ ಅಷ್ಟೇ, ಎರಡು ಮೂರು ಸ್ಪೂನ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಹುರಿದಿದ್ದಾಗಿದೆ. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ, ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು, ಒಣ ಪೌಡರ್. ಈಗ ಹುಣಸೆ ಹುಳಿ ಇದಕ್ಕೆ ಹಾಕ್ಕೊಳ್ಳೋಣ, ಉಪ್ಪು ರುಚಿಗೆ ತಕ್ಕಷ್ಟು, ಉಪ್ಪು, ಅರಿಶಿನ, ಸಕ್ಕರೆ ಒಂದಿಪ್ಪತ್ತೈದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇದಿಷ್ಟೇ, ಇದು ತುಂಬ ಸಿಂಪಲಾಗಿದೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಜ್ವರ ಬಂದು ಬಾಯಿ ಕೆಟ್ಟಿದ್ರೆ ಇದನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಇಪ್ಪತ್ತು ದಿನ ತಿನ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.